ನಿನ್ನೆ ಇಲ್ಲ ಮೊನ್ನೆ ಸುಮಾರು 1 ಗಂಟೆ ಸಮಯದಲ್ಲಿ ನಮ್ಮ ಮನೆ ಏನಿದೆ ನಮ್ಮ ಬಿಲ್ಡಿಂಗ್ ಏನಿದೆ ಅದ ಹಿಂದೆಗಡೆ ಒಂದು ನಮ್ಮ ಗೋಡೆಯನ್ನ ಒಡೆದಾಕ್ತಾ ಇದ್ರು ನನಗೆ ಗೊತ್ತಿಲ್ಲ ನಾನು ಒಡಿತಾ ಇದ್ರು ಅಂತ ಗೊತ್ತಿಲ್ಲ ಅರ್ಧ ಗೋಡೆ ಒಡೆದಾಕಿದ ಮೇಲೆ ನನಗೆ ತಿಳಿಸಿದ್ರು ನನ್ನ ಗಮನಕ್ಕೆ ಬಂದಾಗ ನಾನು ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಗೋಡೆನ ಒಡಿತಾ ಇದ್ರು ಕೆಲವು ಬಿಬಿಎಂಪಿ ಆಯ್ತರು ಇದ್ರು ಮತ್ತೆ ಬಿಜೆಪಿ ಅವರ ಕೆಲವು ಮುಖಂಡರು ಅಲ್ಲಿ ಮುಖಂಡರು ಮತ್ತೆ ಅವರ ಕಾರ್ಯಕರ್ತರು ಅಲ್ಲಿ ಇದ್ರು ಸೋ ನಾನು ಅಲ್ಲಿ ಹೋಗಿ ನೋಡಿದಾಗ ಅದನ್ನ ಒಡಿತಾ ಇದ್ರು ಈ ಗೋಡೆ ಅನ್ನೋದು ನಮ್ಮ ಆ ಒಂದು ಕಾಲುವೆ ಕಾಲುವೆ ಏನಿದೆ ಅದಕ್ಕಿಂತ ಮೇಲೆ ಇದೆ ನಮ್ಮದು ಒತ್ತುವರಿ ನನ್ನ ಪ್ರಕಾರ ಅದು ಒತ್ತುವರಿ ಆಗಿಲ್ಲ ನಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅದೆಲ್ಲ ಕೂಡ ನಾವು ತರೋ ಸರ್ವೆ ಮಾಡಿಸಿ ನಾವು ಅದು ಡಾಕ್ಯುಮೆಂಟ್ ಅನ್ನು ಇಟ್ಟು ನಾವು ಒಂದು ಪ್ಲಾನ್ ಅಪ್ರೂವಲ್ ಅನ್ನು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಪ್ಲಾನ್ ಅಪ್ರೂವಲ್ ಅನ್ನು ಮಾಡಿಸಿದ್ವಿ 2006 ಅಲ್ಲಿ ಅದನ್ನು ಮಾಡಿಸಿದ್ವಿ ಸೋ ಅಲ್ಲಿ ಬಿಲ್ಡಿಂಗ್ ಮಾಡಬೇಕಾದ್ರೆ ಆ ಗೋಡೆಯನ್ನು 48 ವರ್ಷದ ಮುಂಚೆ ಕಟ್ಟಿದ ಗೋಡೆದನ್ನ ಅಳತೆ ಪ್ರಕಾರ ಮಾಡಿ ನಮ್ಮ ಮುಂದೆ ಸರಿಯಾಗಿ ಹಾಕೊಂಡಿದೀವಿ ಆದ್ರೆ ನನ್ನ ಪ್ರಕಾರ ಅದು ಒತ್ತುವರಿ ಆಗಿಲ್ಲ ನಮ್ಮ ದಾಖಲೆಗಳು ಕರೆಕ್ಟ್ ಇದೆ ಸ್ಕೆಚ್ ಕಾಪಿ ಕರೆಕ್ಟ್ ಇದೆ ನಾನು ಅಲ್ಲಿ ವಿಚಾರಿಸಿದೆ ಅಲ್ಲ ಸರ್ ನೀವು ಇದು ಒಡಿತಾ ಇದಿರಲ್ಲ ಇದಕ್ಕೆ ನನಗೆ ಒಂದು ನೋಟಿಸ್ ಕೊಡಬೇಕಾಗಿತ್ತು ನೀವು ಅಥವಾ ಪೇಪರ್ ಮೂಲಕ ಕೊಟ್ಟಿಲ್ಲ ಅಂದ್ರೂ ಕೂಡ ಓರಲ್ ಆಗಿ ಕರೆದು ಹೇಳಬೇಕು ಇದನ್ನ ಒಡಿತಾ ಇದೀನಿ ನಾವು ಒಡಿತಾ ಇದೀವಿ ನೀವು ಸಹಕರಿಸಿ ಅಂತ ನನಗೆ ಹೇಳಬೇಕಾಗಿತ್ತು ನೀವು ಏನು ಇಲ್ಲದೆ ಯದ್ವತದ್ವ ಏಕಾಯಕಿ ಬಂದು ಇದರ ಗೋಡೆನ ಒಡಿತಾ ಇದಿರಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಮಾಡಿದಾಗ ಈ ಗೋಡೆನ ಒಡಿಯಕ್ಕೆ ನಮಗೆ ಎಂಎಲ್ಎ ಇಂದ ಸೂಚನೆ ಬಂತು ನಾವು ಯಾರನ್ನು ಕೇಳಬೇಕಾಗಿಲ್ಲ ಇದು ಸರ್ಕಾರಿ ಜಮೀನು ಇಲ್ಲಿ ಸರ್ ಸರ್ಕಾರಿ ನಮ್ಮ ಪ್ರಕಾರ ಇದು ಒತ್ತುವರಿ ಅಲ್ಲ ಇನ್ ಕೇಸ್ ಅದು ಒತ್ತುವರಿ ಆಗಿದ್ರೆ ಅದನ್ನ ನಾನೇ ಬಿಟ್ಕೊಡ್ತೀನಿ ಸೋ ನಮಗೆ ಟೈಮ್ ನಮಗೆ ತಿಳಿಸಬೇಕಾಗಿತ್ತು ಆ ಗೋಡೆಗೆ ಅಂಟಿಕೊಂಡು ದೊಡ್ಡ ಟ್ರಾನ್ಸ್‌ಫಾರ್ಮ್ ಇದೆ ನಮ್ಮದು ಮತ್ತೆ ದೊಡ್ಡ ಜನರೇಟರ್ ಇದೆ ಎಸ್‌ಟಿಪಿ ಪಿಟ್ ಇದೆ ಶೌಚಾಲಯಗಳಿದೆ ಮತ್ತೆ ವಿದ್ಯುತ್ ಪರಿಕರಣಗಳೆಲ್ಲ ಅಲ್ಲಿ ಇದೆ ಇದರಿಂದ ಜನತೆಗೆ ಏನಾದರೂ ಅಪಾಯ ಬಂದ್ರೆ ಅವರು ಪ್ರಾಣ ಕಳ್ಕೊಂಡ್ರೆ ಶೌಚಾಲಯಕ್ಕೆ ನಮ್ಮ ಕಸ್ಟಮರ್ಸ್ ಹೋಗ್ತಾ ಇದ್ದಾರೆ ಅಲ್ಲಿಗೆ ಅವರಿಗೆ ಏನಾದರೂ ಪ್ರಾಣಕ್ಕೆ ಅಪಾಯ ಆದ್ರೆ ಯಾರು ಜವಾಬ್ದಾರಿ ಅಂತ ನಾನು ಕೇಳಿದಾಗ ಇಲ್ಲ ಮನ್ನ ಅದೆಲ್ಲ ಹೇಳಕ್ ಬರಲ್ಲ ನೀವು ಬಂದೋಬಸ್ತ್ ಮಾಡ್ಕೊಬೇಕು ನಮಗೆ ಗೊತ್ತಿದೆ ಅಲ್ವಾ ಸರ್ ಮಾಡಬೇಕು ಅಥವಾ ನೀವು ಹೇಳೋ ಪ್ರಕಾರ ಒತ್ತುವರಿ ಇದೆ ಅಂತ ಹೇಳಿದ್ರೆ ನಮಗೆ ನಿಮ್ಮ ದಾಖಲೆ ಏನಿದೆ ತೋರಿಸಿ ನಮ್ಮ ದಾಖಲೆ ನಿಮ್ಮ ದಾಖಲೆಯನ್ನ ಟ್ಯಾಲಿ ಮಾಡಿ ನಾನು 1 ಇಂಚ್ ಇದ್ರೂ ಕೂಡ ಆಗಲಿ ಎಷ್ಟೇ ಇರಲಿ ಅರ್ಧ ಪ್ರಾಪರ್ಟಿ ಇದ್ರೂ ಕೂಡ ನಾನು ಬಿಟ್ಕೊಡ್ತೀನಿ ನಮ್ಮ ಒಂದಡಿ ಜಾಗದಿಂದ ಸಾರ್ವಜನಿಕರಿಗೆ ಏನ ತೊಂದರೆ ಆದ್ರೆ ಅದು ನನಗೂನು ಕಷ್ಟ ನಾನು ಸುಮಾರು 35 ವರ್ಷದಿಂದ ಸಮಾಜ ಸೇವಕಿಯ ಕೆಲಸ ಮಾಡ್ತಾ ಇದೀನಿ ನಾನು ಕೂಡ ಇಂದ ವಿಷಯಗಳಲ್ಲಿ ಪ್ರತಿಭಟನೆಗಳನ್ನು ಏರಾಳವಾದ ಪ್ರತಿಭಟನೆಗಳನ್ನು ಹೋರಾಟಗಳನ್ನು ಮಾಡ್ತಾ ಇದೀನಿ ನನಗೂ ಇದು ಕಷ್ಟನೇ ನಾನು ಬಿಟ್ಕೊಡ್ತಾ ಇದ್ದೆ ಯಾಕೆ ಸರಿ ಈ ರೀತಿ ಮಾಡಿದಿರಾ ಅಥವಾ ನಮಗೆ ಹೇಳಿದ್ರೆ ನೀವು ನಮ್ಮ ವಸ್ತುಗಳನ್ನು ನಾವು ಮುಂದೆ ಸರಿಸ್ಕೋತಾ ಇದ್ವಿ ಆಮೇಲೆ ನೀವೇ ಓಡ್ಕೊಳ್ಳಿ ನಿಮ್ಮ ಜಾಗ ಎಷ್ಟಿದೆ ಓಡ್ಕೊಳ್ಳಿ ಅಂತ ಹೇಳಿ ನಾನು ಹೇಳಿದಾಗ ಅಲ್ಲಿ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಇದ್ರು ಅದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಅಂತ ಹೇಳಿ ಅವರು ಹೇಳ್ತಾ ಮೇಡಂ ಹೇಳ್ತಾ ಇರೋದು ಕರೆಕ್ಟ್ ಅಂತ ಸ್ಟಾಪ್ ಮಾಡಿ ಅವರೆಲ್ಲ ಮುಂದೆ ಸರಿಸ್ಕೋತಾರೆ ಅಂತ ಹೇಳಿ ಸ್ಟಾಪ್ ಮಾಡಿದ್ರು ಸರ್ ಎಲ್ಲ ಆಯ್ತು ನಾವು ಮನೆಗೆ ಬಂದ್ಬಿಟ್ವಿ ಇದು 2 ವರೆಗೆ ನಮ್ಮ ಮನೆಗೆ ಬಂದ್ವಿ 3 ಗಂಟೆನಲ್ಲಿ ಶಾಸಕರು ನಿಂಬಾವಳಿ ಅವರು ಆ ಕಡೆ ಬಂದಿದ್ದಾರೆ ಅವರು ಬರೋದು ನನಗೆ ಗೊತ್ತಿಲ್ಲ ನಾನು ಅಲ್ಲಿ ಹೋಗೋದು ಅವರಿಗೆ ಗೊತ್ತಿಲ್ಲ ನಲ್ಲಿ ಅವರ ಕಾರ್ಯಕರ್ತರು ಏನಿದ್ರು ಅವರು ಹೋಗಿ ಹೇಳಿದ್ದಾರೆ ಇವರು ಬಂದು ತಡೆ ಮಾಡಿದ್ರು ಅಂತ ಹೇಳಿ ನಾನು ಗಲಾಟೆ ಮಾಡಿಲ್ಲ ಪ್ರತಿಭಟನೆ ಮಾಡಿಲ್ಲ ನಾನು ಹಾಗೆ ಮಾತಾಡಿದೆ ಪ್ಲೇನ್ ಆಗಿ ಮಾತಾಡಿದೆ ಆಮೇಲೆ 3 ಗಂಟೆಗೆ ನಮ್ಮ ಹಸ್ಬೆಂಡ್ ಆ ಕಡೆ ಬಂದಿದ್ದಾರೆ ಅಂತ ಆ ಕಡೆ ಹೋಗಿದ್ದಾರೆ ಯಾರು ಇದಕ್ಕೆ ಓನರ್ ಅಂತ ಕೇಳಿದಾಗ ನಾನೇ ಅಂತ ಅವರಿಗೂ ಕೂಡ ಬಾಯಿಗೆ ಬಂದ ಅವಾಚ್ಯ ಶಬ್ದಗಳನ್ನೆಲ್ಲ ಮಾತಾಡಿ ನಿನ್ನ ಕಳ್ಳಕಣೋ ನೀನು ಇದನ್ನ ಒತ್ತುವರಿ ಮಾಡ್ಕೊಂಡಿದ್ದೀಯಾ ಅಂತ ಹೇಳಿ ಅವನ್ನ ಎಳ್ಕೊಂಡು ಹೋಗ್ರ ಅಂತ ಹೇಳಿ ಅವರನ್ನು ಕೂಡ ಎಳ್ಕೊಂಡು ಹೊಯ್ಸಳದಲ್ಲಿ ಕೂರಿಸಿದ್ರು ಮತ್ತೆ ಅವರು ನನಗೆ ಫೋನ್ ಮಾಡಿದಾಗ ನಾನು ಆ ಸ್ಥಳಕ್ಕೆ ಹೋದೆ ಹೋದಾಗ ಈ ತರ ಮಾಡಿದ್ದಾರೆ ನೋಡಿ ನನ್ನ ಒರಿಜಿನಲ್ ಪೇಪರ್ ಸ್ಕೆಚ್ ಕಾಪಿ ಏನಿದೆ ನಮಗೆ ಅಪ್ರೂವಲ್ ಟೈಮ್ ಅಲ್ಲಿ ಕೊಟ್ಟಿದ್ರು ಅದನ್ನ ತಗೊಂಡು ಅವರಿಗೆ ನಾನು ಹೇಳ್ತೀನಿ ನಮ್ಮ ವಿಷಯಕ್ಕೆ ಅವರು ಬಂದಿರೋದು ಸೋ ಅದನ್ನ ನಾನು ತೋರಿಸ್ತೀನಿ ನಾನು ತಪ್ಪು ಮಾಡಿಲ್ಲ ಒತ್ತುವರಿ ಆಗಿಲ್ಲ ಅದು ಆ ತರ ಆಗಿದ್ರು ಕೂಡ ಅದನ್ನ ಪರಿಶೀಲನೆ ಮಾಡಿ ನನಗೆ ಅದನ್ನ ಇದು ಸರಿಪಡಿಸಿ ಅಂತ ಹೇಳಕ್ಕೆ ಅಂತ ಹೋದೆ ಅವರ ಕಾರ್ಯಕರ್ತರು ಅಥವಾ ಅವರ ಪಿಎ ಅವರೆಲ್ಲ ಬಂದು ನನ್ನ ತಡೆದ್ರು ನೀವು ಇಲ್ಲಿ ಮಾತಾಡಂಗಿಲ್ಲ ಇಲ್ಲ ಸರ್ ನಾನು ಒಂದು ನಿಮಿಷ ತೋರಿಸ್ಬಿಡ್ತೀನಿ ನಾನು ದಾಖಲೆ ತಂದಿದ್ದೀನಿ ತೋರಿಸ್ಬಿಡ್ತೀನಿ ಅಂತೇಳಿ ಹೋಗಿ ಎಕ್ಸ್ಕ್ಯೂಸ್ ಮೀ ಸರ್ ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಷ್ಟೇ ನಾನು ಹೇಳಿದ್ದು ತಕ್ಷಣ ನನಗೆ ಏಕಾಏಕಿ ನನ್ನ ಕೈಯಿಂದ ಆ ಪೇಪರನ್ನು ದಾಖಲೆಯನ್ನು ಕಿತ್ಕೊಳ್ಳೋಕೆ ಬಂದರು ನನ್ನ ಅದನ್ನ ಕಿತ್ಕೊಳ್ಳೋಕೆ ಬಿಟ್ಟಿಲ್ಲ ಆಗಲೂ ಅದನ್ನ ಜೋರಾಗಿ ಬೈದು ಬಾಯಿಗೆ ಬಂದಿದ್ದ ಪದಗಳನ್ನೆಲ್ಲ ಬಳಸಿದ್ರು ಸರ್ ಅವರು ಮತ್ತೆ ಹೇಗೋ ಮಾಡಿ ನನ್ನ ಕೈಯನ್ನು ಎಳೆದು ಆ ಪೇಪರನ್ನು ಕಿತ್ಕೊಂಡು ಯಾರು ಅದನ್ನು ಸುರುಟ್ಬಿಟ್ಟು ಯಾರ ಕೈಯಲ್ಲೂ ಕೊಟ್ಬಿಟ್ರು ಅದಾದಮೇಲೆ ಶುರು ಮಾಡಿದ್ರು ಗರ್ಜನೆ ಮಾಡೋಕ್ಕೆ ಶುರು ಮಾಡಿದ್ರು ಬಾಯಿಗೆ ಬಂದಿದ್ದು ನಾನು ಕೇಳಿದೆ ಸರ್ ನಾನೊಂದು ಮಹಿಳೆ ನನಗೆ ಈ ಥರ ಮಾತಾಡಿಸ್ತಾ ಇದ್ದಾರಲ್ಲ ಸರ್ ಇದು ಸರಿನಾ ಏನೇ ನಿನಗೆ ಮಾತಾಡ್ಸೋದು ನೀನು ಯಾವಳೆ ನೀನು ನಿಂಗೆ ಮಾಡ್ತೀನಿ ಅರೆ ಸರಿಗೆ ಮಾಡ್ತೀನಿ ನಾನು ಅವ್ರಿಗೆ ಏನೂ ಮಾಡಿಲ್ಲ ಇದುವರೆಗೂ ನಾವು ಅವ್ರಿಗೂ ನಮಗೆ ಏನು ಯಾವ ಒಂದು ವಿರೋಧನೂ ಆಗಲಿಲ್ಲ ಯಾವ ಒಂದು ಪ್ರತಿಭಟನೆ ಅವರು ಇದುವರೆಗೂ ನಾವು ವಿರೋಧ ಮಾಡಿಲ್ಲ ಆಗ ನಾನು ಕೇಳಿದೆ ಅಲ್ಲ ಸರ್ ನೀವು ಬಂದು ಕೆಲವು ಜನಗಳಿಗೆ ಮಾತ್ರ ಎಂಎಲ್ಎ ಅಲ್ಲ ಇಡೀ ಮಾದೇವಪುರ ಕಾನ್ಸ್ಟಿಟ್ಯೂಯನ್ಸಿಗೆ ನೀವು ಎಂಎಲ್ಎ ನಮಗೂ ಎಂಎಲ್ಎ ಸರ್ ನೀವು ಸಾರ್ವಜನಿಕರ ಮಾತುಗಳನ್ನ ಕೇಳಬೇಕು ನಾವೇನು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ನಮ್ಮ ಅವಾಲುಗಳನ್ನ ಸ್ವೀಕರಿಸಬೇಕು ಅಥವಾ ಅವರು ನನಗೆ ಆಗಲ್ಲ ನನಗೆ ಟೈಮ್ ಇಲ್ಲ ಆಮೇಲೆ ಬನ್ನಿ ಅಂತಾದರೂ ಹೇಳ್ಬೋದಾಗಿತ್ತು ಆ ಪೇಪರ್ನ ಕಿತ್ಕೊಂಡು
ಒಡಿಯಕ್ಕೆ ಒಡಕ್ಕೆ ಕೈ ತಗೊಂಡು ಮುಖದ ಹತ್ರ ಬರ್ತಾ ಇದ್ರು ಕೆಟ್ಟ ಕೆಟ್ಟ ಮಾತುಗಳು ಮಾನ ಮರ್ಯಾದೆ ಇಲ್ವೇನೆ ನಿಮಗೆ ಅಂತ ಹೇಳಿ ಆಮೇಲೆ ಎಲ್ಲರೂ ಮುಖ ಪ್ರೇಕ್ಷಕರಂತ ನೋಡ್ಕೊಂಡು ನಿಂತ್ಕೊಂಡಿದ್ರು ಸರ್ ಅಲ್ಲಿ ಇರೋರು ಪ್ರಶ್ನೆ ಅವರಾಗ್ಲಿ ಅವರ ಕಾರ್ಯಕರ್ತರಾಗ್ಲಿ ಎಲ್ಲರೂ ನೋಡಿದ್ರು ಪೊಲೀಸ್ ಅವರು ಕೂಡ ನಿಂತಿದ್ರು ಎಲ್ಲರಿಗೂ ಗರ್ಜನೆ ಮಾಡ್ತಾ ಇದ್ದಾರೆ ನೀವು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ ತಮಾಷೆ ನೋಡ್ತಾರೆ ಒಡಿರೋ ಅವಳಿಗೆ ಎಳಿರೋ ಅವಳಿಗೆ ಏಯ್ ಪ್ರಭು ಅವಳನ್ನ ಎಳ್ಕೊಳ್ಳೋ ಅವಳನ್ನ ಎಳ್ಕೊಂಡು ಸರಿಯಾಗಿ ಒಡಿಯೋ ಅವಳಿಗೆ ಏನ್ರಿ ನೀವು ಪೊಲೀಸ್ ಅವರಿಗೆ ಆಫೀಸರ್ಗೆ ಹೇಳ್ತಾರೆ ಏನ್ರಿ ನೀವು ಸುಮ್ಮನೆ ನಿಂತಿರಿ ಅವ್ರಿಗೆ ಅವ್ರಿಗೆ ಶಾಕ್ ಆಯ್ತು ಅವ್ರಿಗೇನೆ ಶಾಕ್ ಆಯ್ತು ಅವ್ರ ಮುಖ ನೋಡ್ತಾ ಇದ್ದೀನಿ ಶಾಕ್ ಆಯ್ತು ಅಲ್ಲಿ ಬಂದಂತ ಮೀಡಿಯಾದವರು ಅವ್ರಿಗೆ ಮಾನವತೆಯಿಂದ ಅವರು ನಮಗೆ ಗೊತ್ತಿಲ್ಲ ಅವರು ತೆಗಿತಾ ಇದ್ದ ಮಾನವತೆಯಿಂದ ಅವ್ರಿಗೆ ಬೇಜಾರಾಗಿ ಈ ಒಂದು ಸೀನ್ ಅನ್ನು ಅವರು ತೆಗೆದ್ಬಿಟ್ಟು ನಮಗೆ ಕೊಟ್ಟಿದ್ದು ನನಗೆ ನಿಜವಾಗ್ಲೂ ತುಂಬಾ ಸಂತೋಷ ಅವ್ರಿಗೆ ಆಟ್ಸಪ್ ಯಾರು ಬಂದಿದ್ರು ಅವ್ರಿಗೆ ಆಟ್ಸಪ್ ಅಂತ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಅವರು ಆಮೇಲೆ ಅವರು ರಿಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಎಲ್ಲರೂ ಭಯಕ್ಕೆ ಶುರು ಮಾಡಿದ್ರು ಕರೀರಿ ಅವ್ರನ್ನ ಪೊಲೀಸ್ನ ಲೇಡಿ ಪೊಲೀಸ್ನ ಹೇಳ್ಕೊಂಡವ್ರಿ ಅವಳನ್ನ ಹೇಳ್ಕೊಂಡ್ರಿ ಅವ್ಳು ಮಾಡ್ತೀನಿ ಸರ್ ನಾನು ಇದನ್ನ ಸುಮ್ಮನೆ ಬಿಡಿ ನೀವು ಅನಾವಶ್ಯಕವಾಗಿ ಮಾತಾಡ್ತಾ ಇದ್ದೀರಾ ನಿಮಗೆ ಒಂದು ಪೇಷಂಟ್ ಇಲ್ಲ ನೀವು ಒಂದು ಜನ ನಾಯಕರಾಗಿದ್ದೀರಾ ಈ ತರ ನೀವು ಬಿಹೇವ್ ಮಾಡೋದು ಸರಿ ಇಲ್ಲ ಅಂತ ಹೇಳಿದಾಗ ನೀನೇನು ನನಗೆ ಪಾಠ ಹೇಳಕ್ ಬರೋದು ಅಂತ ನೀನು ಕ್ಲಿಪ್ಪಿಂಗಲ್ಲಿ ನೋಡಿರ್ಬೋದು ಸ್ನೇಹಿತರೆ ಆದರೆ ನನಗೆ ಇದು ತುಂಬ ಮಾನಸಿಕವಾಗಿ ದೈಹಿಕವಾಗಿ ತುಂಬ ನಾನು ಕಿರುಕುಳವನ್ನು ಅನುಭವಿಸಿದ್ದೀನಿ ನನ್ನನ್ನು ನಾಯಿ ಹೇಳ್ಕೊಂಡೋಗೋ ಥರ ರೋಡಲ್ಲಿ ಹೇಳ್ಕೊಂಡೋಗಿ ಕಾನ್ಸ್ಟೇಬಲ್ ಹೇಳ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಲ್ಲಿ ಹಾಕ್ರೋಳ್ನ ಅಂತೇಳಿ ಅಲ್ಲಿ 5 ಗಂಟೆ ಕರ್ಕೊಂಡೋದವ್ರು 10 ಗಂಟೆವರೆಗೂ ನಾವು ಅಲ್ಲಿ ಇದ್ವಿ ಅದಾದ ನಂತರ ಅಲ್ಲಿ ನನ್ನ ಸಪೋರ್ಟರ್ಸು ನನ್ನ ಬೆನಿಫಿಷರೀಸ್ ಏನಿದ್ರು ನನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೆ ಡೆವಲಪ್ಮೆಂಟಲ್ ವರ್ಕ್ ಮಾಡ್ತಾ ಅಭಿವೃದ್ಧಿ ಕಾರ್ಯಕ್ರಮ ಒಂದು 20 ವರ್ಷ ನಾನು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಈ ಅವರು ಎಲ್ಲ ಬೆನಿಫಿಷರೀಸ್ ಎಲ್ಲ ಗೊತ್ತಾಗಿ ಮತ್ತು ನಮ್ಮ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಗೊತ್ತಾಗಿ ಎಲ್ಲರೂ ತಕ್ಷಣ ಅಲ್ಲಿ ದಾವಸ್ ಬಂದರು ತಕ್ಷಣ ಬಂದರು ಸುಮಾರು ಒಂದು 70-80 ಜನ ಬಂದರು ಎಲ್ಲರೂ ಬಂದು ಅಲ್ಲಿ ಪೊಲೀಸ್ ಆಫೀಸರ್ ಹತ್ರ ಮಾತಾಡಬೇಕಾದ್ರೆ ಅವರು ಪ್ರಶ್ನೆ ಕೇಳ್ತಾರೆ ಲಿಂಬಾವರಿ ಅವರು ಏನು ಮಾತಾಡಲಿಲ್ವಂತೆ ನೀವೇ ಜೋರು ಮಾಡಿದಂತೆ ನೀವೇ ಜಗಳ ಮಾಡಿದಂತೆ ನಿಮ್ಮ ಯಾಕ್ರಿ ನೀವು ಅವ್ರ ಮೇಲೆ ಅಷ್ಟು ಜಗಳ ಮಾಡ್ತೀರಾ ನೀವು ಸಾಧಾರಣ ವ್ಯಕ್ತಿ ನೀವು ಮಹಿಳೆ ನೀವು ಅವ್ರ ಮೇಲೆ ಹೋಗಿ ಮಾಡ್ಬೋದು ಅವ್ರು ಯಾರಂತ ನಿಮ್ಗೆ ಗೊತ್ತಾ ಸರ್ ಯಾರೇ ಇರಲಿ ಸರ್ ನೀವು ಏನಿದೆ ನಿಮ್ಮ ಹತ್ರ ದಾಖಲೆ ಆ ಟೈಮಲ್ಲಿ ನಮಗೆ ಆ ಕ್ಲಿಪ್ಪಿಂಗ್ ಇರಲಿಲ್ಲ ಹೇಳಕ್ಕೆ ಅವ್ರು ತೆಗ್ದಿದ್ದಾರೆ ಅಂತಲೂ ಗೊತ್ತಿಲ್ಲ ಆಮೇಲೆ ನಾವು ಹೇಳ್ತಾ ಇವ್ರು ನಂಬಿಲ್ಲ ನಮ್ಮ ಹತ್ರನೂ ಕ್ಲಿಪ್ಪಿಂಗ್ ಇದೆ ನಮಗೂ ಗೊತ್ತು ನೀವೇನು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನೋಡ್ರಿ ನೀವು ಕಂಪ್ಲೇಂಟ್ ಸರ್ ನಾವು ಕಂಪ್ಲೇಂಟ್ ಏನು ಮಾಡಬೇಕು ನಿಮಗೆ ಕಂಪ್ಲೇಂಟ್ ಕೊಡ್ತೀವಿ ಸರ್ ನಾವು ಕಂಪ್ಲೇಂಟ್ ಕೊಟ್ಟರೆ ನೀವು ಕೊಟ್ಟರೆ ನಾವು ಕೌಂಟ್ರ್ ಕೊಡ್ತೀವಿ ನಾನು ಹೇಳಿದೆ ಕೊಡಿ ಸರ್ ಅವರು ಕೌಂಟ್ರ್ ಕೊಡ್ತಾರೆ ಅಂತ ಹೇಳ್ತಾರೆ ಕೊಡಲಿ ಸರ್ ಇಬ್ಬರನ್ನು ಕರೆಸಿ ವಿಚಾರಣೆ ಮಾಡಿ 2 ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅದನ್ನು ಬಿಟ್ಬಿಟ್ಟು ನೀವು ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತೀರಾ ಅವ್ರಿಗೆ ಮಾತ್ರ ಕೆಲಸ ಮಾಡ್ತಾ ಇದ್ದೀರಾ ನೀವು ಇಲ್ಲ ಇಲ್ಲ ನೀವು ಅದೆಲ್ಲ ಮಾತಾಡ್ಬೋದು ನೀವು ಕೊಡಲ್ಲ ಸರಿ ಅಂತ ಒಂದು ದೂರು ಬರೆದ್ವಿ ನಾವು ದೂರು ಬರೆದು ಏನು ನಡೀತು ಅಲ್ಲಿ ಏನು ನಡೀತು ನಾನು ಏನು ಮಾತಾಡ್ತಾ ಇದ್ದೀನೋ ಆ ಕ್ಲಿಪ್ಪಿಂಗಲ್ಲಿ ಅಷ್ಟು ಅಲ್ಲಿ ನಡೆದಿದ್ದನ್ನು ಮಾತ್ರ ನಾನು ಎಲ್ಲರಿಗೂ ನಾನು ಮಾತಾಡಿ ಹೇಳಿದೆ ಆ ದೂರು ಬರೆದು ಕೊಟ್ಟಾಗ ಅದನ್ನು ತಗೊಂಡು ನಾನು ಅಟ್ಯಾಚ್ ಮಾಡಿದೆ ಸ್ಕೆಚ್ ಕಾಪಿನ ಅಟ್ಯಾಚ್ ಮಾಡಿ ಕೊಟ್ಟಾಗ ಅದನ್ನು ತೆಗೆದು ಪಕ್ಕಕ್ಕಿಟ್ಬಿಟ್ಟು ಸರ್ ಇದನ್ನು ತಗೊಂಡಿದ್ದೀರಲ್ಲ ನನಗೆ ಅಕ್ನಾಲೆಜ್ಮೆಂಟ್ ಕೊಡಿ NCR ಕೊಡಿ ಅಂತ ಕೇಳ್ತಾ ಇದ್ದೀನಿ ಅದು ಕೊಡಕ್ಕೆ ಬರಲ್ಲ ಇರಿ ಸ್ವಲ್ಪ ಇರಿ ನಾನು ಕೊಡ್ತೀನಿ ಇರಿ ಸರ್ ಅಟ್ಲೀಸ್ಟ್ ರಿಸೀವ್ಡ್ ಅಂತ ಒಂದು ಸೀಲ್ ಹಾಕ್ಕೊಡಿ ಸರ್ ಅದನ್ನು ಮಾಡಕ್ಕೆ ನಾನು ಕರಿತೀನಿ ಫೋನಲ್ಲಿ ಮಾತಾಡ್ತೀನಿ ನಿಮಗೆ ಅಂಥೇಳಿ ಎಷ್ಟು ನಮ್ಮ ಲೀಡರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಯಾರ ಮಾತು ಕೇಳ್ತಾ ಇಲ್ಲ ಅವ್ರ ಪಾಡಿಗೆ ಅವ್ರು ಏನೋ ಮಾತಾಡ್ತಾ ಇದ್ದಾರೆ ತಕ್ಷಣ ನಾನು ಹೊರಗಡೆ ಬಂದು ಎಲ್ಲರನ್ನ ಇಟ್ಕೊಂಡು ನಾನು ಪ್ರತಿಭಟನೆ ಮಾಡಿದೆ ಈ ಥರ ಅನ್ಯಾಯ ಆಗ್ತಾ ಇದೆ ನಮ್ಮ ಕೇಸ್ ದಾಖಲೆ ಮಾಡ್ಕೊಳ್ತಾ ಇಲ್ಲ ಅಂತ ಮಾಡಿದ್ರು ಏನಿಲ್ಲ ಆಮೇಲೆ ನನ್ನ ಮತ್ತೆ ಒಂದು ಕಾನ್ಸ್ಟೇಬಲ್ನ ಕಳಿಸಿ ಮೇಡಮನ್ನು ಮಾತ್ರ ಬರ್ಲಿಕ್ಕೆ ಹೇಳಿ ಅಂತ ಕರೆದ್ರು ನಾನು ಒಳಗೆ ಹೋದಾಗ ನಿಮ್ಗೆ ಕಾಂಪ್ರಮೈಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಯಾಕೆ ಮೇಡಮ್ ನೀವು ಸುಮ್ಮನೆ ಗಲಾಟೆ ಮಾಡ್ಕೋತಾ ಇದ್ದೀರಾ ನೀವು ಮಾತಾಡ್ಲಿಕ್ಕೆ ಗೊತ್ತು ಅಂದರೆ ಮಾತಾಡ್ತಾ ಇದ್ದೀರಾ ನೀವು ಹೋರಾಟಗಾರ್ತೀನಿ ಹೋರಾಟ ಎಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ ಈಗಿನ ಕಾಲದಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಬೇಕು ನಿಮ್ಮ ಮಕ್ಕಳೆಲ್ಲ ಕಲ್ತ್ಬಿಡ್ತಾರೆ ನಿಮ್ಮ ಹೋರಾಟ ಮಾಡಿ ಸರ್ ನನ್ನ ಮಕ್ಕಳಿಗೆ ನಾನು ಕೊಲೆ ಮಾಡ್ಲಿಕ್ಕೆ ಕಲ್ಸ್ಕೊಟ್ಟಿಲ್ಲ ದರೋಡೆ ಮಾಡ್ಲಿಕ್ಕೆ ಕಲ್ಸ್ಕೊಟ್ಟಿಲ್ಲ ಲಂಚ ತಗೊಳ್ಳಿಕ್ಕೆ ಕಲ್ಸ್ಕೊಟ್ಟಿಲ್ಲ ನಾನು ನನ್ನ ಮಕ್ಕಳಿಗೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಸಾಯೋವರೆಗೂ ಹೋರಾಟ ಮಾಡಿ ಸಾಯ್ಬೇಕು ನೀವು ಅಂತ ಕಲ್ಸ್ಕೊಟ್ಟಿದ್ದೀನಿ ಅದು ಸಾಕು ಸರ್ ನನ್ನ ನೇಚರ್ ಅದು ನನ್ನ ಹೋರಾಟಗಾರ್ತಿ ನನ್ನ ನೇಚರು ಅನ್ಯಾಯ ನಾನು ಯಾವ ಅನ್ಯಾಯನೂ ಸಹಿಸೋದಿಲ್ಲ ಅಂತೇಳಿ ಅವ್ರಿಗೆ ಹೇಳಿದಾಗ ಇದೆಲ್ಲ ಆಗಲ್ಲ ಮೇಡಮ್ ಸುಮ್ಮನೆ ಇದೆಲ್ಲ ಮಾತುಗಳು ಇದನ್ನೇ ಸರ್ ನಾನು ಮಾಡ್ಕೊಂಡು ಬರ್ತೇನೆ ನನ್ನ ಲೈಫಲ್ಲಿ ನಾನು ಪ್ರಾಕ್ಟೀಸ್ ಮಾಡೋದು ಇದನ್ನೇ ಅಂತ ಹೇಳಿ ನಾನು ವಾಪಸ್ ಬಂದೆ ಸರ್ 5 ಗಂಟೆ ಕರ್ಕೊಂಡೋದವರು 10 ಗಂಟೆವರೆಗೂ ನನ್ನ ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ರು ಅವ್ರಿಗೆ ರೈಟ್ಸ್ ಇಲ್ಲ ಕಾನೂನಲ್ಲಿ ಮಹಿಳೆಯನ್ನು 6 ಗಂಟೆ ಮೇಲೆ ಇಟ್ಕೋಬಾರ್ದು ಸ್ಟೇಷನ್ ಇಟ್ಕೋಬಾರ ಆದ್ರೆ 10 ಗಂಟೆವರೆಗೂ ನನ್ನ ಸ್ಟೇಷನ್ ಅಲ್ಲಿ ಇಟ್ಕೊಂಡಿದ್ರು ಫೋನ್ ಮಾಡೋಕ್ಕೂ ಬಿಡ್ತಾ ಇಲ್ಲ ಎದ್ದು ನಿಂತ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ ಕೂತ್ಕೊಳ್ರಿ ಅಲ್ಲಿ ಅಕ್ಯೂಸ್ ನಾನು ಹೇಳಿದ ನಮ್ಮ ಅಕ್ಯೂಸ್ಡ ನಾವು ನಮ್ಮ ಪ್ರಾಪರ್ಟಿ ವಿಷಯದಲ್ಲಿ ನಮ್ಮನ್ನ ಕರ್ಕೊಂಬಂದು ಅಕ್ಯೂಸ್ ತರ ಕೂರಿಸಿದ್ದೀರಾ ಅಂತ ಇಲ್ಲ ಇಲ್ಲ ನಮ್ಗೆ ಹೇಳಿದ್ದಾರೆ ನಮ್ಗೆ ಆರ್ಡರ್ ಬಂದಿದೆ ಹಾಗಾದ್ರೆ ನೀವು ಯಾರು ಸರ್ ಕೆಲಸ ಮಾಡ್ತಾ ಇದ್ದೀರಾ MLA ಕೆಲಸ ಮಾಡ್ತಾ ಇದ್ದೀರಾ ನೀವು ಜನಸಾಮಾನ್ಯರಿಗೆ ಕೆಲಸ ಮಾಡ್ತಾ ಇಲ್ವಾ ಅಂತ ಕೇಳಿದಾಗ ನಾವು ಅವ್ರು ಹೇಳ್ದಂಗೆ ಕೇಳಬೇಕು ನಾವು ಅವ್ರಿಗೆ ನಮ್ದು ಅಲ್ಲಿಂದ ಆರ್ಡರ್ ಬಂದಿದೆ ಅಂತ ಪೊಲೀಸ್ ಅವರು ಉತ್ತರ ಕೊಡ್ತಾ ಇದ್ದಾರೆ ಇದಕ್ಕೆ ನಾನು ಹೇಳಿದೆ ಇದು ಸರಿ ಇಲ್ಲ ಸರ್ ಇವತ್ತು ನನಗೆ ಆಗಿದೆ ನಾನು ಸ್ವಲ್ಪ ನಾನು ವಿದ್ಯಾವಂತೆ ಜ್ಞಾನ ಇರೋಳು ಸಮಾಜ ಸೇವೆ ಮಾಡೋಳು ನನಗೆ ಈ ಸ್ಥಿತಿ ಅಂದರೆ ಸಾಮಾನ್ಯ ಮಹಿಳೆಗೆ ಸಮಾಯಕರಿಗೆ ಬಡವರಿಗೆ ಬಂದರೆ ಎಲ್ಲಿ ಸರ್ ರಕ್ಷಣೆ ಇದೆ ಸ್ಟೇಷನಲ್ಲಿ ಈ ಸಮಾಜದಲ್ಲಿ ಎಲ್ಲಿ ರಕ್ಷಣೆ ಇಂಥ ಒಂದು ಶಾಸಕರಿಂದ ಎಲ್ಲಿ ರಕ್ಷಣೆ ಇದೆ ನಾನು ಇದು ತೀವ್ರವಾಗಿ ಖಂಡಿಸ್ತೀನಿ ಇನ್ಮುಂದೆ ಈ ಥರ ನಡೀಬಾರ್ದು ಇಡೀ
ಕರ್ನಾಟಕ ಜನತೆ ಇದನ್ನ ನೋಡ್ತಾ ಇದೆ ಅವರು ಇದಕ್ಕೆ ಉತ್ತರ ಹೇಳಬೇಕು ಇನ್ನು ಮುಂದೆ ನಡೆದಂಗೆ ನಾವು ಅದನ್ನ ನೋಡ್ಕೋಬೇಕು ಮತ್ತೆ ಇದೇ ಶಾಸಕರು ಇದು ಅವರು ಮಾಡಿದ ತಪ್ಪು ಅವರಿಗೆ ಅರಿವಾಗಬೇಕು ಅವರ ಜವಾಬ್ದಾರಿ ಏನು ಅಂತ ಅವರಿಗೆ ಗೊತ್ತಾಗಬೇಕು ಅವರು ಇಡಿ ಜನತೆ ಮುಂದೆ ಇದನ್ನ ಕ್ಷಮಾಪಣೆನ ಕೇಳಬೇಕು ಅಂತ ನಾನು ಕೇಳ್ಕೊತಾ ಇದೀನಿ ಕೃಷ್ಣ ಇಲ್ಲ ಸರ್ ಯಾವುದು ನೋಟಿಸ್ ಬಂದ 48 ವರ್ಷದಿಂದ ಇದ್ದೀವಿ ಯಾವುದು ನೋಟಿಸ್ ಬಂದಿಲ್ಲ ಸರ್ ನಮಗೆ ಆತರ ಬಂದಿದ್ರೆ ಕೊಡಬಹುದಾಗಿತ್ತಲ್ಲ ನಮ್ಮತ್ರ ಯಾವುದು ಇಲ್ಲ ಅವರು ಕೊಟ್ಟಿರೋದು ಯಾವುದು ನೋಟಿಸ್ ಬಂದಿಲ್ಲ ಈಗ ಬಂದು ಅವರು ಮಾಡಿದ ಕಾರ್ಯಕ್ಕೂ ಯಾವುದು ನೋಟಿಸ್ ಅನ್ನು ನಮಗೆ ಕಳಿಸಿಲ್ಲ ಅವರು ಅಟ್ ಲೀಸ್ಟ್ ಅವರು ನಮಗೆ ಕರೆದು ಕೂಡ ಇಲ್ಲ ಅಲ್ಲೇ ಇದ್ದೀವಿ ಬಿಲ್ಡಿಂಗ್ ಅಲ್ಲೇ ಇದ್ದೀವಿ ನಮಗೆ ಕರೆದು ಕೂಡ ಇಲ್ಲ ನಮಗೆ ಸೆಕ್ಯೂರಿಟಿ ಬಂದು ಹೇಳಿದಾಗ ನನಗೆ ಗೊತ್ತಾಯಿತು ನಾನು ಹೋಗಿ ನೋಡಿದಲ್ಲಿ ನಾನು ಅದೇ ನನಗೆ ಗೋಡೆ ಒಡೆದಿರೋದು ಕೂಡ ಚಿಂತೆ ಇಲ್ಲ ಸರ್ ಗೋಡೆ ಅವರದು ಸರ್ಕಾರಿ ಜಾಗ ಸರ್ಕಾರ ಅದು ಅದು ಖಂಡಿತ ಯಾವತ್ತಿದ್ರೂ ಹೋಗುತ್ತೆ ನಮಗೆ ಅರ್ಧ ಅರ್ಧ ಅಡಿ ಒಂದು ಅಡಿ ಹತ್ತು ಅಡಿಯಿಂದ ನಮಗೆ ಸಮಾಧಾನ ಕಳ್ಕೊಳ್ಳೋಕೆ ನಮಗೆ ಇಷ್ಟ ಇಲ್ಲ ಅದು ಸಾರ್ವಜನಿಕರ ತೊಂದರೆ ಆಗುತ್ತೆ ಅಂದ್ರೆ ನನಗೂ ಅದು ತೊಂದರೆನೇ ಅದು ನಮ್ಮ ಯಾವ ವಿವಾದ ಒಂದು ನೋಟಿಸ್ ನನಗೆ ಬಂದಿಲ್ಲ ಅಲ್ಲ ಸರ್ ನಾವು ಅಲ್ಲ ಸರ್ ಅವರು ಹೇಳ್ತಾ ಇದ್ದಾರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅವರು ನಮಗೆ ದಾಖಲೆ ತೋರಿಸ್ತಾರೆ ಒತ್ತುವರಿ ಮಾಡ್ಕೊಂಡಿದೀವಿ ಅಂತ ಹೇಳಿದ್ಮೇಲೆ ದಾಖಲೆಗಳು ತೋರಿಸಬೇಕಲ್ವಾ ಸರ್ ಅವರು ಅವರ ಕಡೆಯಿಂದ ಏನಾದ್ರು ದಾಖಲೆ ತೋರಿಸಬೇಕು ನೋಡಿ ಇದು ಆಗಿದೆ ಅಥವಾ ಅಲ್ಲಿಂದ ಯಾರನ್ನ ಕರೆಸ್ಬಿಟ್ಟು ಅಲ್ಲಿ ಗೊತ್ತಾಗ್ಬಿಡುತ್ತೆ ಒಂದು ಆ ಕೊನೆಯಿಂದ ಈ ಕೊನೆವರೆಗೂ ಟೇಪ್ ಹಿಡಿದ್ರೆ ಗೊತ್ತಾಗುತ್ತೆ ಎಷ್ಟು ನಮ್ದು 20 ಗುಂಟೆ ಇದೆ ಅರ್ಧ ಎಕರೆ ಇದೆ ಅರ್ಧ ಎಕರೆ ನಮ್ಗೆ ಬಿಟ್ಟು ಇನ್ನು ಜಾಸ್ತಿ ಇದ್ರೆ ಅವ್ರು ನಮ್ಗೆ ತೋರಿಸಬಹುದಾಗಿತ್ತು ಕರೆಕ್ಟ್ ಅದು 20 ಗುಂಟೆ ಇದೆ ಅದು ಸೊ ಅವ್ರು ನಮ್ಗೆ ತೋರಿಸಬೇಕು ತೋರಿಸಿದ್ರೆ ನಾವು ಹೇಳ್ತಾ ಇದ್ವಿ ನಾನೇ ಹೇಳಿದೆ ನಾನೇ ಓಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ಸಪೋಸ್ ಆತರ ಇದ್ರೆ ಒಂದ್ ಅರ್ಧ ಇಂಚ್ ಒಂದ್ ಇಂಚ್ ಇದ್ರೂ ಕೂಡ ನೀವು ಓಡ್ಕೊಳ್ಳಿ ಅಂತ ಹೇಳಿದೆ ನಾನು ಅವ್ರಿಗೆ ಸರ್ ನನ್ಗೆ ಗೊತ್ತಿಲ್ಲದೆ ಹೊಡೆಯಕ್ ಬಂದ್ರು ಹೊಡೆದ್ಬಿಟ್ಟಿದ್ರು ಅರ್ಧ ಹೊಡೆದ್ಬಿಟ್ಟಿದ್ರು ನನ್ನ ಪ್ರಶ್ನೆ ಏನು ಅಂತಂದ್ರೆ ನೋಟಿಸ್ ಕೊಡ್ಬೇಕು ಸರ್ ನಮ್ಗೆ ಕರೆದು ಹೇಳ್ಬೇಕು ನಮ್ಗೆ ಪ್ರಾಣ ಒಂದು ಒಂದು ಮನುಷ್ಯ ಪ್ರಾಣ ಹೋದ್ರು ಕೂಡ ಜವಾಬ್ದಾರಿ ಯಾರು ಸರ್ ಜವಾಬ್ದಾರಿ ಪ್ರಾಣವನ್ನು ಹೋದ ಪ್ರಾಣವನ್ನು ವಾಪಸ್ ಕೊಡ್ತಾರೆ ಯಾರೇ ಇರಲಿ ಜವಾಬ್ದಾರಿ ಅವ್ರ ಜವಾಬ್ದಾರಿ ತಗೊಳ್ತಾರ ಪ್ರಾಣ ಹೋದ್ಮೇಲೆ ಏನ್ ಹೇಳ್ತಾರೆ ಸರ್ ಹೋಗಿದ್ದು ಹೋಯ್ತು ಅಂತ ಹೇಳ್ತಾರ ಪ್ರಾಣವನ್ನು ಯಾರು ವಾಪಸ್ ಕೊಡ್ತಾರೆ ಸರ್ ಇಲ್ಲ ಸರ್ ಆತರ ಏನಿಲ್ಲ ನಾನು ಕ್ಲಿಪ್ಪಿಂಗ್ಸ್ ಅಲ್ಲಿ ಹೇಳಿರ್ಬೋದು ನೋಡಿರ್ಬೋದು ನೀವು ನಾನು ಹೇಳ್ತಾ ಇದ್ದೀನಿ ಸರ್ ನೀವು ಇಡೀ ಮಾದೇಪುರ ಕಾನ್ಸ್ಟಿಟ್ಯೂಯನ್ಸಿಗೆ ಕೆಲವರಿಗೆ ಮಾತ್ರ ನೀವು ಎಮ್ ಎಲ್ ಎ ಅಲ್ಲ ಇಡೀ ಮಾದೇಪುರ ಕಾನ್ಸ್ಟಿಟ್ಯೂಯನ್ಸಿಗೆ ಎಮ್ ಎಲ್ ಎ ನಮಗೆ ಕೂಡ ನೀವು ಎಮ್ ಎಲ್ ಎ ಅವ್ರ ಮೇಲೆ ನಮಗೆ ಅಭಿಮಾನ ಇದೆ ಅವ್ರು ಯಾವುದೇ ಪಕ್ಷ ಇರಲಿ ಯಾರೇ ಇರಲಿ ಅದೇ ಅವ್ರ ಎಮ್ ಎಲ್ ಎ ನಮಗೆ ನಮ್ಮ ಭಾಗಕ್ಕೆ ಅವ್ರ ಎಮ್ ಎಲ್ ಎ ಇದುವರೆಗೂ ನಾವು ಅವ್ರ ಹತ್ರ 15 ವರ್ಷ ಆಯ್ತು ಸರ್ ಅವ್ರನ್ನ ನೋಡಿ ನಾನು ಇದುವರೆಗೂ ನಾನು ಟಿ ವಿನಲ್ಲಿ ನ್ಯೂಸ್ ಪೇಪರಲ್ಲಿ ನೋಡಿದ್ದೀನಿ ಹೊರತು ಅವ್ರನ್ನ ಪರ್ಸನಲ್ ಆಗಿ ಅವ್ರ ಖುದ್ದಾಗಿ ನಾನು ಯಾವುದು ಡಿಮಾಂಡ್ಸ್ ತಗೊಂಡೋಗಿಲ್ಲ ಅವ್ರನ್ನ ಮೀಟು ಮಾಡಿಲ್ಲ ನಾನು ಯಾವುದು ಆತರ ಏನು ಇಲ್ಲ ಅವತ್ತು ಬರೋ ದಿವಸ ಕೂಡ ಅವ್ರು ಅಲ್ಲಿ ಬರ್ತಾ ಇದಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಬರ್ತಾ ಇದ್ದೀನಿ ಅಂತಲೂ ಅವ್ರಿಗೆ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್ ಏನು ಅವ್ರ ಸಮಸ್ಯೆ ಏನು ಅಂತ ನನಗೆ ಗೊತ್ತಿಲ್ಲ ಏಕಾಏಕಿ ಈ ತರ ಮಾಡಬೇಕಾದ್ರೆ ಅವ್ರಿಗೇನೋ ಪ್ರಾಬ್ಲಮ್ ಇತ್ತು ಅಂತ ಅವ್ರನ್ನ ವಿಚಾರಿಸ್ಬೇಕು ಸರ್ ನೀವು ನನಗೆ ಗೊತ್ತಿಲ್ಲ ಸರ್ ಅವ್ರ ಮಾತು ಅವ್ರ ನನಗೂ ಅವ್ರಿಗೂ ಮಾತುಕತೆನೆ ಇಲ್ಲ ಏನಿಲ್ಲ ಅವ್ರ ನಂಬರ್ ಕೂಡ ನನ್ನ ಹತ್ರ ಇಲ್ಲ ನಾನು ಯಾವುದೇ ವಿಷಯಕ್ಕೂ ಅವ್ರ ಆಫೀಸ್ಗೆ ನಾವು ಹೋಗ್ಲಿಲ್ಲ ಯಾವುದಕ್ಕೂ ಹೋಗಿಲ್ಲ ಅದು ಸರ್ ನೀವು ಹೇಳಿದ ಪ್ರಕಾರ ಕಾಂಗ್ರೆಸ್ ಅವರೇ ನಾನು ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಅವರು ಕೂಡ ಅಲ್ಲಿ ಬಂದು ಗಲಾಟೆ ಮಾಡಿದ್ರು ನಾನು ಹೋಗಿದ್ದು ಒಬ್ಳೆ ನಾನು ಗಲಾಟೆ ಮಾಡಬೇಕು ಗಲಭೆ ಮಾಡಬೇಕು ಅಂದ್ರೆ ಕಾಂಗ್ರೆಸ್ ಅವ್ರನ್ನೆಲ್ಲರನ್ನೂ ಫೋನ್ ಮಾಡಿ ಕರೆಸ್ತಾ ಇದ್ದೆ ತಕ್ಷಣ ಪಕ್ಕದಲ್ಲೇ ಇದಾರೆ ನಮ್ಮ ಲೀಡರ್ಸ್ ಇದಾರೆ ನಮ್ಮ ಫ್ರೆಂಡ್ಸ್ ಇದಾರೆ ಎಲ್ಲರನ್ನ ಕರೆಸ್ತಾ ಇದ್ದೆ ನಾನು ಯಾಕೆ ಕರೆಸಿಲ್ಲ ಗಲಾಟೆ ಆಗಬಾರ್ದು ಗಲಭೆ ಆಗಬಾರ್ದು ಏನಿದೆ ದಾಖಲೆ ಮಾತ್ರ ತೋರ್ಸಕ್ ಹೋಗ್ತಾ ಇದ್ದೀನಿ ಅಂತ ನಾನು ಮಾಡಬಹುದಾಗಿತ್ತು ನಾನು ಗಲಾಟೆ ಮಾಡಬಹುದಾಗಿತ್ತಲ್ಲ ಸರ್ ಕಾಂಗ್ರೆಸ್ ಬಂದು ನನ್ನ ಸಪೋರ್ಟ್ ಆಗಿ ಕಾಂಗ್ರೆಸ್ ಬಂದ್ರು ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ ಅಂತ ಗಲಾಟೆ ಮಾಡಬಹುದಾ ಸರ್ ಅವರು ಎಷ್ಟೋ ಪಕ್ಷಗಳಿದೆ ಎಲ್ಲ ಪಕ್ಷದ ಮೇಲೆ ಗಲಾಟೆ ಮಾಡೋಕ್ಕಾಗುತ್ತಾ ಆದ್ರೆ ಬಿಜೆಪಿ ಪಕ್ಷ ಮಾತ್ರ ಇಲ್ಲಿ ಪಕ್ಷನ ಅದು ಮಾತ್ರ ಜನಸೇವೆ ಮಾಡ್ತಾ ಇದೆಯಾ ಅದು ಮಾತ್ರ ಆಡಳಿತ ಪಕ್ಷದಲ್ಲಿ ಇದೆ ಅಂತ ಮಾತ್ರಕ್ಕೆ ಅವ್ರು ಏನಾದ್ರೂ ಮಾಡಬಹುದಾ ಇಲ್ಲ ಸರ್ ಇಲ್ಲ ಇಲ್ಲ ನಾವು ಇಲ್ಲ ಸರ್ ಅವ್ರಿಗೆ ಪ್ರಾಬ್ಲಮ್ ಅಂತಲ್ಲ ಸರ್ ಅವರು ನೀವು ಕಾಂಗ್ರೆಸ್ ಅವರ ಅಂತ ಮಾಡ್ತಿದಾರ ಅಂತ ಕೇಳ್ತಿದ್ದೀರಲ್ಲ ಅವರು ಅದನ್ನ ಎರಡು ಮೂರು ಸಲ ಹೇಳ್ತಾ ಇದಾರೆ ಇಲ್ಲ ನೋಡೇ ಇಲ್ಲ ನಾವು 15 ವರ್ಷ ಆಯ್ತು ಸರ್ 15 ವರ್ಷ ಸರ್ ಒಂದ್ ನಿಮಿಷ 15 ವರ್ಷಕ್ಕೆ ಮುಂಚೆ
ಅವರು ಫಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಬಂದಾಗ ಆ ಭಾಗದಿಂದ ನಾನು ಸೋಶಿಯಲ್ ವರ್ಕರ್ ಆಗಿದೆ ನನ್ನ ಅವರು ಪ್ಲೀಡ್ ಮಾಡ್ಕೊಂಡೆ ಮೇಡಂ ನಾನು ಎಜುಕೇಟೆಡ್ ನನಗೆ ಸಪೋರ್ಟ್ ಮಾಡಿ ನಾನು ಹೇಳಿದೆ ನಾನು ಬಿಜೆಪಿಗೆ ಸಪೋರ್ಟ್ ಮಾಡಲ್ಲ ಸರ್ ಅದೇ ನೀವು ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ ನಮಗೆ ನಮ್ಮ ಕಡೆಯಿಂದ ಯಾರೋ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನೀವು ವಿದ್ಯಾವಂತ ಮುಖ್ಯವಾಗಿ ವಿದ್ಯಾವಂತರು ನೀವು ಬಿ ಓದಿದ್ದಾರೆ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ದ ಡೇ 1 ಇಂದ ನಾನು ಸಹಾಯ ಮಾಡ್ಲಿಕ್ಕೆ ಶುರು ಮಾಡಿದೆ ಎಲೆಕ್ಷನ್ ಗೆಲ್ಲೋವರೆಗೂ ಶುರು ಮಾಡಿದೆ ಎಲೆಕ್ಷನ್ ಆಗ್ತಾ ಕೌಂಟಿಂಗ್ ಆಗ್ತಾ ಇರಬೇಕಾದ್ರೆ ನನಗೆ ಅವರು ಗೆಲ್ತಾ ಇರಂತ ಗೊತ್ತಾಗಿ ಸಂತೋಷದಿಂದ ಫೋನ್ ಮಾಡಣ ಅಂತ ಹೇಳಿ ಅವತ್ತು ಫೋನ್ ಅವತ್ತಿಂದ ಇದುವರೆಗೂ ಅವರು ಫೋನ್ ತೆಗೆದಿಲ್ಲ ಆಮೇಲೆ ಒಂದೆರಡು ತಿಂಗಳು ನಾನು ಫೋನ್ ಮಾಡಿ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಮಾತಾಡಿದ್ರು ಅದುವರೆಗೂ ಇದುವರೆಗೂ ನಾನು ಮೀಟ್ ಮಾಡಿಲ್ಲ ಅವರು ನೋಡಲೇ ಇಲ್ಲ ಯಾವ ಕಾರ್ಯಕ್ರಮಗಳು ಕೂಡ ಅವರ ವಿರುದ್ಧವಾಗಿ ನಾವು ಅಲ್ಲಿ ಮಾಡಿಲ್ಲ ಅದನ್ನ ನಾನು ಕೇಳಿಸ್ಕೊಂಡೆ ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಇವನ ಅವರ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತ ಕೇಳಿಸ್ಕೊಂಡಿದ್ದೀನಿ ಅದು ನಮ್ಮ ಗಮನಕ್ಕೆ ಬಂದಿದ್ರು ಕೂಡ ನಾನು ಅದು ನಾವು ಏನು ಆಕ್ಷನ್ ತಗೊಂಡಿಲ್ಲ ನಾವು ಯಾಕೆ ತಗೊಂಡಿಲ್ಲ ಅಂದ್ರೆ ಅದು ಆಕ್ಷನ್ ತಗೊಳ್ಳಿ ಅಂತ ಯಾರಾದರೂ ಬಂದ್ರೆ ತನ ತಗೊಳ್ಳಿ ಸ್ವಾಮಿ ಹೋಗಿ ಅವರನ್ನ ಕಂಪಲ್ಸರಿ ಮಾಡಿ ಕರಿಬಾರದಲ್ವಾ ಆತರ ನಮ ಅದು ಆತರ ಯಾವ ಒಂದು ಪರ್ಸನಲ್ ವಿರೋಧನೂ ನಮಗೆ ಇರಲಿಲ್ಲ ಅಲ್ಲಿ ಕಾರ್ಯಕರ್ತರು ಬಂದಿದ್ರಲ್ಲ ಸರ್ ಅವರ ಕಾರ್ಯಕರ್ತರು ಅವರು ಹೋಗಿ ಹೇಳಿದರು ಅವರು ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅವರು ಬಿಡಲಿಲ್ಲ ಅಂತ ಹೇಳಿ ಇವರಿಗೆ ಒತ್ತಡ ಏನು ಅಂತಂದ್ರೆ ಅವತ್ತು ಮುಖ್ಯಮಂತ್ರಿಗಳು ಆ ಕಡೆ ವಿಸಿಟಿಂಗ್ ವೈಟ್ ಫೀಲ್ಡ್ ಗೆ ವಿಸಿಟಿಂಗ್ ಬರ್ತೀನಿ ಅಂತ ಹೇಳಿ ಈಗ ನಮ್ಮ ಮೋರಿ ರಾಜ ಕಾಲುವೆ ಬಂದು ಸುಮಾರು ಒಂದು 1.5 ಕಿಲೋಮೀಟರ್ ವರೆಗೂ ಇದೆ ಅದು ನಮ್ಮದು ಸ್ಟಾರ್ಟಿಂಗ್ ಆ ಕಡೆಯಿಂದ ಸ್ಟಾರ್ಟಿಂಗ್ ಅದರಿಂದ ಒಂದು ಮೂರು ಮನೆ ನಾರಂಗ್ ಚತುರ್ಭುಜ ನಾರಂಗ್ ಅಂತ ನಮ್ಮ ಮನೆ ವಿನಯ್ ಪ್ರಭು ಅಂತ ಬಿಲ್ಡರ್ ರವಿ ಪುರ್ವಂಕರ ಬಿಲ್ಡರ್ ಅವರದು ಮೂರು ಮನೆ ಇರೋದು ರವಿ ಪುರ್ವಂಕರ ಅದು ಮನೆ ಕೂಡ ನಾವೇ ಮಾರಿರೋದು 1 ಎಕರ್ ಮಾರಿರೋದು ಅವ್ರಿಗೂ ಕೂಡ ನಾವೇ ಸರ್ವೆ ಮಾಡಿ ಕರೆಕ್ಟ್ ಆಗಿ ನಾವು ಕಾಂಪೌಂಡ್ ಆಗಿ ಕೊಟ್ಟಿದ್ದೀವಿ ಅವರು ತಗೊಂಡು 92ನಲ್ಲಿ ಅವರು ಪರ್ಚೇಸ್ ಮಾಡಿದ್ದು ಅದನ್ನ ಈ ಮೂರನ್ನ ಮಾತ್ರ ಹೊಡೆದಿದ್ದಾರೆ ಸರ್ ಯಾಕಂದ್ರೆ ಅದು ಹಿಂದ್ಗಡೆ ಏನು ಇಲ್ಲ ಯಾರ ಮನೆ ರೆಸಿಡೆನ್ಷಿಯಲ್ ಮನೆಗಳು ಯಾವುದೂ ಇಲ್ಲ ಯಾವ್ದು ಕಮರ್ಷಿಯಲ್ ಜನನೇ ಇಲ್ಲ ಖಾಲಿ ಜಾಗ ಅದು ಅದು ಮುಂದ್ಗಡೆ ಇನ್ನು ಹೋಗ್ತಾ ಇದ್ರೆ ಮೋರಿ ಹೋಗ್ತಾ ಇದೆ ಮೋರಿ ಮೇಲೆನೆ ಆ ಮೋರಿ ಮೇಲೆ ಕಾಲುವೆ ಮೇಲೆನೆ ಮನೆಗಳಾಗಿದೆ ಅಪಾರ್ಟ್ಮೆಂಟ್ಸ್ ಆಗಿದೆ ಇನ್ನು ಅದೆಲ್ಲ ಒಡೆದು ತೋರಿಸಬಹುದಾಗಿತ್ತಲ್ಲ ಸರ್ ಅವರು ಈ ಮೂರು ಮನೆ ಮಾತ್ರ ಯಾಕೆ ಸರ್ ಓಡಿಬೇಕಾಗಿತ್ತು ಅವ್ರು ಬಂದ್ಬಿಟ್ಟು ಇಲ್ಲಿ ಖಾಲಿ ಇದೆ ಇದನ್ನ ಕೇಳಂಗಿಲ್ಲ ಇವರು ನಾವು ಇಬ್ಬರು ಮೂವರನ್ನ ಸರಿಯಾಗಿ ಅವರು ಇದು ಮಾಡ್ ಅಡ್ಜಸ್ಟ್ ಮಾಡ್ಬೋದಲ್ವಾ ಮಾತಾಡಿ ಗದ್ದರಿಸ್ಬಿಟ್ಟು ಅವ್ರು ಮಾಡ್ಬೋದಲ್ವಾ ಇನ್ನು ಇಡೀ ವೈಟ್ ಫೀಲ್ಡ್ ಅಲ್ಲಿ 125 ಎಕರೆ ಸರ್ಕಾರಿ ಗೋಮಾಳ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಸರ್ ಬಿಲ್ಡರ್ಸ್ ಅಕ್ವೈರ್ ಮಾಡಿದ್ದಾರೆ 125 ಎಕರೆ ಸರ್ಕಾರಿ ಗೋಮಾಳ ಅದನ್ನ ಯಾವ್ದನ್ನ ಅವರು ತೆರವುಗೊಳಿಸ ಡೆಮಾಲಿಷಿಂಗ್ ನಾವು ಎಷ್ಟೋ ಸಲ ಕೂಡ ಬಂದು ಬಡವರಿಗೆ ಅಂತ ಹೇಳಿ ಅದನ್ನ ಡೆಮಾಲಿಷಿಂಗ್ ಮಾಡಿದ್ರು ನಾವು ಕೇಳಿ ಮಾಡಿದೀವಿ ಇದುವರೆಗೂ ಡೆಮಾಲಿಷಿಂಗ್ ಮಾಡಿದ ಎಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ವಿಲ್ಲಾಗಳು ಆ ತರ ಆಗಿದೆ ಅದನ್ನೆಲ್ಲ ಒಡಿಬೋದಾಗಿತ್ತಲ್ಲ ಸರ್ ಒಂದು ಊರು ಗಾಂಧಿಪುರಂ ವಿಜಯನಗರ ಇಡೀ ಎರಡು ಊರು ಇಡೀ ರಾಜ ಕಾಲುವೆ ಮೇಲೆ ಮನೆ ಇದೆ ಬಡವ್ರ ಮನೆಗಳಿದೆ ಸರ್ಕಾರಿ ಗೋಮಾಳ ಅದರಲ್ಲಿ ದೊಡ್ಡ ದೊಡ್ಡ ರಾಜ ಕಾಲುವೆಗಳು ಆ ಕಾಲುವೆ ಪೂರ್ತಿ ಮುಚ್ಚಿದೆ ಒಂದು ಒಂದು ಚಿಕ್ಕ ಇಂಚು ಅಲ್ಲಿ ಕಾಲುವೆ ಇಲ್ಲ ಅಲ್ಲಿ ಸರ್ ಈ ಮೂರು ಮನೆ ಮಾತ್ರ ಅದು ಮುಖ್ಯಮಂತ್ರಿಗಳು ಈ ಮೂರು ಮನೆಯವ್ರಿಗೆ ಮಾತ್ರ ಸಮಸ್ಯೆ ಮಾಡಿ ಅದನ್ನ ಒಡೆದಾಕಿ ಅಂತ ಹೇಳಿದ್ದಾರೆ ಸರ್ ಅವ್ರಿಗೆ ಅವಾಗ ಅವರು ಪ್ರೈಮ್ ಮಿನಿಸ್ಟರ್ ಬಂದ್ರು ನಮ್ಮ ಚೀಫ್ ಮಿನಿಸ್ಟರ್ ಬಂದ್ರು ಅವ್ರನ್ನ ಅದನ್ನ ಆ ಜಾಗ ಮಾತ್ರ ಕರ್ಕೊಂಡು ತೋರಿಸ್ಬಿಟ್ಟು ನೋಡಿ ಸರ್ ನಾವು ಒಡೆದಿದ್ದೀವಿ ಅಂತ ತೋರಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು ಆಗ್ಲೂ ಅವ್ರ ಮುಖ್ಯಮಂತ್ರಿಗಳು ಬಂದಾಗ ನೀವು ಇವ್ರನ್ನೆಲ್ಲ ಕರೆದು ಮಾತಾಡಿಸಿದ್ರ ಅಂತ ಕೇಳಿದ್ರಂತೆ ಅವ್ರಿಗೆ ಇವ್ರನ್ನ ಕರೆದು ಮಾತಾಡಿಸಿದ್ರ ಅಂತ ಕೇಳಿದ್ರಂತೆ ಯಾರನ್ನಾದ್ರೂ ಓಡಿಬೇಕಾದ್ರೆ ಅವ್ರಿಗೆ ನೋಟಿಸ್ ಕೊಡಿ ನೋಟಿಸ್ ಕೊಟ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಓಡಿದಿ ಯದ್ವಾ ತದ್ವಾಂಗ್ ಓಡಿಬೇಡಿ ಅಂತ ಹೇಳ್ಬಿಟ್ಟು ಹೋದ್ರಂತೆ ಅಲ್ಲಿ ಇದ್ದವರು ಜೊತೆಲಿ ಇದ್ದವರು ಹೇಳಿದ್ರು ನನಗೆ ಇದೇ ಸರ್ ಅನ್ಯಾಯ ಆಗಿರೋದು ಸರ್ ಪಬ್ಲಿಕ್ ಅಲ್ಲಿ ನಾಚಿಕೆ ಆಗಲ್ವಾ ಸರ್ ಇಂಥ ಮಾತು ಕೇಳಕ್ಕೆ ಅವ್ರಿಗೆ ನಾವು ಏನೋ ರೇಪ್ ಮಾಡಿದೀವಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರ ಮೇಲೆ ನಾಚಿಕೆ ಮಾನ ಮರ್ಯಾದೆ ನಾನು ಕೇಳಬೇಕಿವ ಅವ್ರಿಗೆ ಎಂಥ ಮಾತು ಉಪಯೋಗಿಸ್ತಾ ಇದ್ದಾರೆ ನೋಡಿ ಅವರು ಮಾತಾಡ್ತಾ ಇರೋದು ಕ್ಲಿಪ್ಪಿಂಗ್ ಅಲ್ಲಿ ನೀವೆಲ್ಲ ಕೂಡ ನೋಡಿರ್ಬೋದು ಏನ್ ಮಾತಾಡ್ತಾ ಇದಾರೆ ಅಲ್ಲಿ ಏನ್ ನಡೀತು ಅಂತ ಇದಾರೆ ನಾನು ಏನ್ ಮಾತಾಡ್ತಾ ಇದ್ದೀನಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಕೂಡ ಇದೆ ಇದೆಲ್ಲ ಇದು ಇಲ್ಲದೆ ಇದ್ದಾಗ ಅವ್ರು ಎಂತ ಎಲ್ಲ ಆಪಾದನೆಗಳನ್ನ ಒರೆಸಬಹುದಾಗಿತ್ತು ನೀವು ಯೋಚನೆ ಮಾಡಿ ನೋಡಿ ಊಹೆ ಮಾಡಿ ನೋಡಿ ಇಷ್ಟೊಂದು ಸಾಕ್ಷ್ಯಾಧಾರಗಳು ಇದ್ದು ಅವರು ಈ ತರ ಬಿಹೇವ್ ಮಾಡ್ತಾ ಇದಾರಂತಾರೆ ಈ ತರ ಮಾತಾಡ್ತಾ ಇದ್ದಾರೆ ಈಗೇನು ಹೇಳ್ತಾ ಇದ್ದಾರೆ ನಾವು ಅವ್ರ ಮೇಲೆ ಬೇಕಂತ ಮಾಡ್ತಾ ಇದೀವಿ ಕಾಂಗ್ರೆಸ್ದು ಕೈ ಇದೆ ಇದರಲ್ಲಿ ಕಾಂಗ್ರೆಸ್ದು ಉದ್ದ ಕೈ ಇದೆ ಯಾರ್ದಿದೆ ಸರ್ ಸೋನಿಯಾ ಗಾಂಧಿ ಅವ್ರದ್ದು ಕೈ ಇದೆ ನಮ್ಮ ಎಲ್ಲ ಮಿನಿಸ್ಟ್ರಿಗಳದ್ದು ಕೈ ಇದೆ ಯಾರ ಮನೆ ಮುಂದೆ ಸರ್ ನಮ್ಮನೆ ಅವ್ರ ಮನೆ ಮುಂದ್ಗಡೆನ ಅವ್ರ ಮನೆ ಇರೋದು ವಯಾಲಿ ಕಾವಲ್ ಅವ್ರ ಮನೆ ಇರೋದು ವಯಾಲಿ ಕಾವಲ್ ನ್ಯೂ ತಿಪ್ಪಸಂದ್ರದಲ್ಲಿ ಒಂದು ಮನೆ ನಾವಿರೋದು ವೈಟ್ ಫೀಲ್ಡ್ ಅಲ್ಲಿ ಯಾವತ್ತು ಹೋದ್ರಿ ಸರ್ ಅವ್ರ ಮನೆ ಹತ್ರ ನಾವು ಅವ್ರ ದಾಖಲೆ ತೋರಿಸ್ಲಿಕ್ಕೆ ಹೌದು ಸರ್ ನಾನು ಇದು ಖಂಡಿತ ಇದು ಖಂಡಿಸ್ತೀನಿ
ಇದು ಕಾನೂನು ರೀತಿಯಿಂದ ಹೋರಾಟ ಮಾಡ್ತಾರೆ ಕಾನೂನು ಉಲ್ಲಂಘನೆ ಮಾಡಿದವರು ಅವರು ಅನ್ಯಾಯವಾಗಿ ಮಾತಾಡಿದವರು ಅವರು ಅವಮಾನ ಮಾಡಿದವರು ಅವರು ಅವರು ನಾನು ಖಂಡಿತ ಇದನ್ನ ಖಂಡಿಸ್ಬಿಟ್ಟು ಇದಕ್ಕೆ ನಾನು ಹೋರಾಟ ಮಾಡೇ ಮಾಡ್ತೀನಿ ನಾನು ಈಗ ಬಿಬಿಪಿ ಇಂದ ನೆಕ್ಸ್ಟ್ ಗೆ ಎನ್ಕೌಂಟರ್ ಕ್ಯಾಂಡಿಡೇಟ್ ನೋಟಿಸ್ ಕೊಟ್ಟಿದ್ದಾರೆ ಹಾ ಸರ್ ಬಿಬಿಪಿ ಇಂದ ಎನ್ಕೌಂಟರ್ ಕ್ಯಾಂಡಿಡೇಟ್ ನೋಟಿಸ್ ಇಶ್ಯೂ ಮಾಡಿದ್ರೆ ಹಾ ತೆರವು ಮಾಡ್ಲಿಕ್ಕೆ ಕೋಆಪರೇಟ್ ಮಾಡ್ತೀರಾ ಸರ್ ನಾನು ಅವರಿಗೇನೆ ಹೇಳಿದೀನಿ ತೆರವು ಮಾಡಿ ನಾನು ನೀವು ನೆನ್ನೆನೇ ನಾನು ಸರ್ವೇರ್ ಅನ್ನು ಕರೆಸಿದ್ದೀನಿ ಕರೆಸ್ಬಿಟ್ಟು ಮೆಷರ್ಮೆಂಟ್ ಮಾಡಿ ಇದು ಏನಾದರೂ ಇದ್ರೆ ಒಂದು ಅರ್ಧ ಇಂಚು ಇದ್ರೂ ಕೂಡ ಮುಂದೆ ಮುಂದೆ ಹಾಕಿನಿ ಅವ್ರ ಜಾಗ ಬಿಟ್ಕೊಡಿ ಅಂತ ಹೇಳಿದ್ದೀನಿ ಆ ಕಾಲುವೆ ಕೂಡ ಇವರು ಮಾಡಿಲ್ಲ ಸರ್ ಕಾಲುವೆ ಕೂಡ ನಾವೇ ಮಾಡ್ಸಿದ್ದು ಅದನ್ನ ಚೆನ್ನಾಗಿರಬೇಕು ಅಂತ ಹೇಳಿ ಅದು ಬಾಂಡ್ ಕಲ್ಲುಗಳನ್ನು ಹಾಕಿ ಆ ಕೆಳಗೆ ಸ್ಟ್ರಾಂಗ್ ಕಟ್ಟಡವನ್ನು ನಾವೇ ಮಾಡ್ಸಿದ್ದೀವಿ ಅದನ್ನು ಅವ್ರು ಬಿ ಬಿ ಎಂ ಪಿ ಅವ್ರು ಮಾಡಿಸ್ಬೇಕು ಅದನ್ನು ಅವ್ರು ಮಾಡಿಸಿಲ್ಲ ಅದನ್ನು ಸುಮ್ಮನೆ ಮಣ್ಣು ಮಣ್ಣೆಲ್ಲ ಕೆತ್ಬಿಟ್ಟು ಹಳ್ಳ ಮಾಡಿಬಿಟ್ಟು ಹೋಗ್ಬಿಟ್ಟು ನೀರು ಹೋಗಲಿ ಅಂತ ಹೇಳಿ ಅದೇ ಆ ಕಾಲುವೆಯಿಂದನೇ ನೀರುಗಳು ಬಂದು ಎರಡು ಮೂರು ವರ್ಷದಿಂದ ಮುಂದಗಡೆ ಫ್ಲಡ್ ಆಗ್ತಾ ಇತ್ತು ಸರ್ ತುಂಬ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಯಿತು ಆ ಕಡೆ ಎಲ್ಲ ನಮ್ಮ ಮನೆ ಮುಂದಗಡೆ ಫ್ಲಡ್ಡು ಎಲ್ಲ ಬೇಸ್ಮೆಂಟ್ ಎಲ್ಲ ನೀರು ಬರ್ತಾ ಇತ್ತು ನಾನು ಅಲ್ಲಿ ನಿಂತ್ಕೊಂಡು ನೋಡಬೇಕಾದ್ರೆ ಮ್ಯಾನ್ ವಾಲ್ ಇದೆಲ್ಲ ಸರ್ ದೊಡ್ಡ ಹಳ್ಳ ಇತ್ತು ಹಳ್ಳದಲ್ಲಿ ನೀರು ತುಂಬ ಹಳ್ಳ ಕಾಣಿಸಿಲ್ಲ ಒಂದು ಹೆಣ್ಮಗಳು ಬೈಕಲ್ಲಿ ಬರ್ತಾ ಇರಬೇಕಾದ್ರೆ ಹಳ್ಳ ಕಾಣಿಸ್ದೆ ಬಿದ್ದು ಬಂಪರ್ ಆಗಿ ಆ ತಲೆ ಬಂದು ಡಿವೈಡರ್ ಬಡ್ದು ಸ್ಪಾಟ್ ಔಟ್ ಸರ್ ತಲೆ ಬುಡೆ ಬಡ್ದೋಯ್ತು ರಕ್ತ ಅಲ್ಲಿ ಬರ್ತಾ ಇದೆ ಕಣ್ಣಿಂದ ನಾನು ನೋಡಿದೆ ಅದನ್ನು ಆಗ ನೋಡಿದಾಗ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟೆ ನಾನು ಈ ಥರ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಆಗೆಲ್ಲ ಮಾಡಿಲ್ಲ ಸರ್ 48 ವರ್ಷ ಆಯಿತು ಅದು ಗೋಡೆ ಕಟ್ಟಿ ಅವತ್ತಿಂದ ಅವ್ರು ಹೇಳಿ ಬಂದು ಮಾಡ್ಬೋದಾಗಿತ್ತಲ್ಲ ಇವತ್ತೇನು ಸರ್ ಅವ್ರು ಬಂದು ಮಾಡೋದು ಇಷ್ಟು ವರ್ಷ ಗೊತ್ತಾಗಿಲ್ಲ ಫ್ಲಡ್ ಆಗಿರೋದು ಅವ್ರಿಗೆ ಇವಾಗ ಮುಖ್ಯಮಂತ್ರಿಗಳು ಹೇಳ್ಬಿಟ್ರಂತೆ ಇವಾಗ ಶೋ ತೋರ್ಸಕ್ಕೆ ಬಂದಿದ್ದಾರೆ ಸರ್ ಅವರು ಅವ್ರಿಗೆ ಟೆನ್ಷನ್ ಅವ್ರಿಗೆ ಪ್ರೆಷರ್ ಪೊಲೀಸ್ ಸ್ಟೇಷನಲ್ಲಿ ಅವ್ರು ಹೇಳ್ತಾರೆ ನನಗೆ ಏನೋ ಪ್ರೆಷರ್ ಇತ್ತು ಏನೋ ತುಂಬ ತೊಂದರೆಯಲ್ಲಿದೆ ಅದರಿಂದ ನಾನು ಮಾತಾಡ್ಬಿಟ್ಟೆ ಅಂತ ಹೇಳ್ತಾರಂತೆ ಅವ್ರು ಹೌದು ಸರ್ ಅವರು ಈ ನಡೆದಿರೋ ಘಟನೆಗಳನ್ನ ನೋಡಕ್ ಹೋದ್ರೆ ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲರೂ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಡೈರೆಕ್ಷನ್ ಏನಿದೆ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡೀತಾ ಇದ್ದಾರೆ ಕಾನೂನು ಸರ್ ಪೊಲೀಸ್ ಸ್ಟೇಷನ್ ಪೊಲೀಸ್ ರಕ್ಷಣೆ ಬಂದು ಪೊಲೀಸ್ ಕಾನೂನಲ್ಲಿ ಇರುವ ಪ್ರಾವಿಷನ್ನು ಪೊಲೀಸ್ ಅವರ ಕರ್ತವ್ಯ ಅದೇ ಅಲ್ಲಿ ಏನು ಪ್ರಾವಿಷನ್ ಇದೆ ಅದನ್ನು ಮಾಡ್ಕೊಡ್ಬೇಕಾಗಿರೋದು ಅವ್ರ ಕರ್ತವ್ಯ ಯಾವ ಸೆಕ್ಷನ್ ಬರುತ್ತೆ ಅದನ್ನ ತಕ್ಕ ಇದಕ್ಕೆ ಮಾಡ್ಕೊಡ್ಬೇಕು ಅವರು ಆ ಕಂಪ್ಲೇಂಟ್ಗೆ ಅವ್ರು ಮಾಡ್ಕೊಡ್ಬೇಕು ಅದನ್ನು ಬಿಟ್ಬಿಟ್ಟು ಅವ್ರು ಏನು ಮಾಡಿಲ್ಲ ಎಲ್ಲ ಅವ್ರು ಏನು ಹೇಳ್ತಾರೆ ಅದನ್ನೇ ಮಾಡ್ತಾರೆ ಅವ್ರು ಹೇಳ್ತಾರೆ ಬಾಯ್ ಬಿಟ್ಟೆ ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಮೇಡಮ್ ನಾವು ಹೇಳ್ದಂಗೆ ಕೇಳಬೇಕು ಲೋಕಲ್ ಎಮ್ ಎಲ್ ಎ ಮೇಡಮ್ ಅವರು ಸೊ ಎಲ್ಲರೂ ಅವ್ರ ಸೇವಕರು ಎಲ್ಲರೂ ಗುಲಾಮರಾಗಿರಬೇಕು ಅದೇ ರೀತಿ ಪ್ರಜೆಗಳು ಕೂಡ ಅವರ ಸಾರ್ವಜನಿಕರು ಪ್ರಜೆಗಳು ಎಲ್ಲರೂ ಅವ್ರ ಗುಲಾಮರಾಗಿರಬೇಕಂತ ಅವ್ರು ನೋಡ್ತಾ ಇದ್ದಾರೆ ಇದು ಗುಲಾಮರಾಗಲಿಕ್ಕೆ ನಾನು ಬಿಡೋದೇ ಇಲ್ಲ ನನ್ನ ಕೈಲಾದಷ್ಟು ನಾನು ಹೋರಾಟ ಮಾಡ್ತೀನಿ ಇದನ್ನು ಖಂಡಿಸ್ತೀನಿ ನಾನು ಹೌದು ಸರ್ ಇಲ್ಲ ಸರ್ ಅದು ಡೀಟೇಲ್ ಆಗಿ ನನಗೆ ಗೊತ್ತಿಲ್ಲ ನಾವು ಅಂದರೆ ಸರ್ವೆ ನಂಬರ್ 123-124 ಅಲ್ಲಿ ಒಂದು 5.5 ಎಕರೆ ನಾಗುಂಡಲಿನಲ್ಲಿ ಒಂದು 15-20 ವರ್ಷದ ಮುಂಚೆ ನಾವು ಅಲ್ಲಿ ಅಕ್ವೈರ್ ಮಾಡಿ ಬಡವ್ರಿಗೆ ಗುಡ್ಸಲು ಹಾಕ್ಕೊಟ್ರಿ ಆಗ ಬಂದು ಆಶ್ರಯ ಯೋಜನೆಯವರು ಇಲ್ಲ ಇದು ನಾವು ಬಂದು ಆಶ್ರಯ ಯೋಜನೆ ಅಡಿಯಲ್ಲಿ ಕೊಡ್ತೀವಿ ಅಂತ ACDC ಎಲ್ಲ ಬಂದು ನಮ್ಮನ್ನು ಕನ್ವಿನ್ಸ್ ಮಾಡಿ ಇದನ್ನು ಮಾಡ್ಕೊಡ್ತೀವಿ ಇದನ್ನು ಸರಿ ಹಳ್ಳ ಅದು ಕೂಡ ಕಾಲುವೆಗಳೆಲ್ಲ ಇತ್ತು ಅದರ ಸರಿ ಮಾಡ್ಕೊಡ್ತೀನಿ ಅಂತ ಇದೊಂದು 15-16 ವರ್ಷಕ್ಕೆ ಮುಂಚೆ ನಡೆದಿದ್ದ ಕತೆ ಇದು ಆಗ ಆ ಟೈಮಲ್ಲಿ ನಾವು ನಕ್ಷೆ ತೆಗೆದು DC ಆಫೀಸಲ್ಲಿ ನಕ್ಷೆ ತೆಗೆದು ನೋಡಿದಾಗ 125 ಎಕರೆ ಸರ್ಕಾರಿ ಗೋಮಾಳ ವೈಟ್ಫೀಲ್ಡಲ್ಲಿ ಇದೆ ಆದರೆ ಈಗ ರೀಸೆಂಟಾಗಿ ಈವನ್ ಒಂದು BBMP ಆಫೀಸ್ಗೆ ಜಾಗ ಇಲ್ಲ ಅಲ್ಲಿ ಸಾರ್ವಜನಿಕರ ಆಫೀಸ್ಗೆ ಜಾಗ ಇಲ್ಲ ಅಲ್ಲಿ ಆಮೇಲೆ ಒಂದು ಪೊಲೀಸ್ ಸ್ಟೇಷನ್ಗೆ ಜಾಗ ಇರಲಿಲ್ಲ ಅಲ್ಲಿ ಆಮೇಲೆ ಈಗ ರೀಸೆಂಟ್ ಆಗಿ ಒಂದು 5-6 ವರ್ಷದ ಮುಂಚೆನೆ ಅಲ್ಲಿ ಒಂದು ಸಂದಬಂದಲ್ಲಿರೋ ಒಂದು ಜಾಗದಲ್ಲಿ BBMP ಆಫೀಸು ಇವಾಗ ಕೂಡ ಇಲ್ಲ ವೈಟ್ಫೀಲ್ಡಲ್ಲಿ ಇಲ್ಲ ರಾಮಗೊಂಡಳ್ಳಿಗೆ ಬರಬೇಕು ಪೊಲೀಸ್ ಸ್ಟೇಷನ್ ಒಂದು ಚಿಕ್ಕ ಜಾಗದಲ್ಲಿ ಪೊಲೀಸ್ ಸ್ಟೇಷನ್ ಕಟ್ಕೊಂಡಿದೆ